ಹಾಯ್ ಗೈಸ್, ಸಿದ್ದು ಟಾಕ್ಸಲ್ಲಿ ಸ್ವಾಗತ ನಿಮ್ಮೆಲ್ರಿಗೂ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ಬಂದಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ವೇಣುಗೋಪಾಲ ದೇವಸ್ಥಾನ ಒಳಗಡೆ ಹೋಗೋಣ. ಕ್ಯಾಮ್ರಾ ಅಲ್ಲೋ ಇಳಿದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಒಳಗಡೆ ಹೋಗೋಣ ಅಷ್ಟೇ. ಒಳಗಡೆ ಹೋಗ್ಬಿಟ್ಟು ವಿಚಾರಣೆ ಮಾಡೋಣ, ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ಏನು ಹಿಸ್ಟ್ರಿ ಐತೆ ಅಂತ. ಓಕೆ, ಬನ್ನಿ ಹೋಗೋಣ. ಗೈಸ್, ಇಲ್ಲಿ ಭಾಳ ಸುಂದರವಾದ ಚಿತ್ರಕಲೆಗಳೆಲ್ಲ ಮಾಡಿದ್ದಾರೆ. ದ್ವಾರದಲ್ಲಿ ಎರಡು ಸ್ವಾಮಿಗಳನ್ನು ನಿಲ್ಲಿಸಿದ್ದಾರೆ. ಮುಂದಗಡೆನೂ ಚೆನ್ನಾಗೈತೆ. ಈ ದೇವಸ್ಥಾನವನ್ನು 1961ರಲ್ಲಿ ಕಟ್ಟಿದ್ದಾರೆ ಗೈಸ್. ಒಳಗಡೆ ಅಂತೂ ಅದ್ಭುತವಾಗಿರ್ಬೋದು ಅಂತ ತಿಳ್ಕೊಳ್ತೀನಿ ನಾನು. ಯಾರು ಆ್ಯಕ್ಚುಲಿ ಇಲ್ಲಿ ಕೆಲವರು ಹೇಳಿದರು ಇವಾಗ ಸರ್ ಬೀಗ ಹಾಕಿದ್ದಾರೆ, ಆ್ಯಕ್ಚುಲಿ ನೀವು ಲೇಟ್ ಆಗೋಗಿದ್ದೀರಿ ಅಂತ. ಹೌದು ಗೈಸ್, ನಾನು ಇವಾಗ ಅಲ್ಲಿ ಲೇಟ್ ಆಗಿಬಿಟ್ಟಿದ್ದೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಇನ್ನೂ ದೇವಸ್ಥಾನ ಐತೆ, ಸಿದ್ದೇಶ್ವರ ಮಹಾದೇವ ದೇವಸ್ಥಾನ ಕೂಡ ಐತೆ. ಅಲ್ಲಿಗೆ ಹೋಗಿ ನಿಮಗೆ ದರ್ಶನ ಮಾಡ್ತೀನಿ. ಇವಾಗ ನಾವು ಸುತ್ತಾಗ್ತಾ ಇರೋದೇನೆಂದರೆ ನಿಮಗೆಲ್ರಿಗೂ ಒಳ್ಳೇದಾಗಲಿ, ನನಗೂ ಸಹ ಒಳ್ಳೇದಾಗಲಿ ಅಂತ ನಾನು ಸುತ್ತಾಗ್ತಾ ಇದ್ದೀನಿ ಗೈಸ್. ಒಂದು ಸುತ್ತಾಕ್ಕೊಂಡು ಸಿದ್ದೇಶ್ವರ ಮಹಾದೇವ ದೇವಸ್ಥಾನಕ್ಕೆ ನಾವೆಲ್ಲ ಹೋಗಿ ಅಲ್ಲಿ ಏನು ವ್ರತ ಏನು ಹೆಂಗೆ ಅಂತ ಎಲ್ಲ ಟೋಟಲ್ ಆಗಿ ಡೀಟೇಲ್ ನಿಮಗೆ ಅದರಲ್ಲಿ ಮಾಹಿತಿ ಕೊಡ್ತೀನಿ. ನೀವು ಯಾವಾಗಾದರೂ ಬಂದು ಇಲ್ಲಿ ಪೂಜೆ ಅರ್ಚನೆ ಮಾಡ್ಕೊಂಡು ಹೋಗ್ಬೋದು ಗೈಸ್. ಇದಕ್ಕೆಲ್ಲ ಒಂದು ಅರ್ಥ ಇದೆ ಗೈಸ್. ಈ ಶಿಲ್ಪಕಲೆಗಳು ನೋಡ್ತಾ ಇದ್ದೀರಲ್ಲ ನೀವು, ನಾನು ಸುತ್ತಾಗ್ತಾ ಇದ್ದೀನಿ. ಈ ಶಿಲ್ಪಕಲೆಗಳಲ್ಲಿ ಪ್ರತಿಯೊಂದು ಅರ್ಥ ಐತೆ. ಆ ಅರ್ಥವನ್ನು ತಿಳಿಯಲಿಕ್ಕೆ ನಾನು ಇನ್ನೊಂದು ಸಾರಿ ವಿಸಿಟ್ ಮಾಡ್ತೀನಿ ಯಾವಾಗನ. ಅದರಲ್ಲಿ ಪೂರ್ತಿ ಈ ಶಿಲ್ಪಕಲೆಗಳಿದೆ ಗೈಸ್ ನೋಡಿ, ಇದೆಲ್ಲ ಗೊತ್ತಾಗ್ತದೆ ಏನು ಹೆಂಗೆ ಅಂತ. ಈ ಸದ್ಯಕ್ಕೆ ನಾನು ನಿಮಗೆಲ್ಲ ಒಂದು ಸುತ್ತಾಕಿ ಸಿದ್ದೇಶ್ವರ ಮಹಾದೇವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನು ವಿಚಾರಣೆ, ಅಲ್ಲಿ ಪೂಜಾರಿಗಳನ್ನು ಮಾತಾಡಿದ್ದೀನಿ ನಾನು. ಅಲ್ಲಿ ದೇವನಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ರೋಡ್ ಐತೆ, ಆ ರೋಡಿಂದ ಬಂದರೆ ನೀವು ವೇಣುಗೋಪಾಲ ಸ್ವಾಮಿ ದರ್ಶನವನ್ನು ನೀವು ಪಡೆಯಬಹುದು. ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ ಗೈಸ್. ಅಂದರೆ ಹಿಸ್ಟ್ರಿ ಏನಂದರೆ 1961ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನನ ನೋಡಿ. ಬಾಗಿಲೆಲ್ಲ ಸೂಪರಾಗೈತೆ. ಅಲ್ಲಿ ರಥಯಾತ್ರೆ ಕೂಡ ಆಗುತ್ತೆ. ಯಾವಾಗುತ್ತೆ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಗೈಸ್, ಇವಾಗ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಒಳಗಡೆ ಪುರೋಹಿತರು ಅಲ್ಲಿ ಅರ್ಚಕರು
ಇಬ್ರು ಒಂದು ಚಿಕ್ಕವರು ಪುರೋಹಿತರಿದ್ದಾರೆ. ಇಲ್ಲಿ ಪೂಜೆ ಅರ್ಚಕರು ಅವರೇ ಅಲ್ಲ, ಅವರು ಈ ದೇವಸ್ಥಾನ 5 ದೇವಸ್ಥಾನಗಳಿದೆ ಗೈಸಿಲ್ಲಿ. ಈ 5 ದೇವಸ್ಥಾನಗಳಲ್ಲಿ ಏನೇನು ಏನೇನು ವಿಶೇಷತೆ ನಿಮಗೆಲ್ಲ ಇದ್ದು, ದೇವನ ಹಳ್ಳಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಮುಂದ್ಗಡೆಯಿಂದ 1 ಕಿಲೋಮೀಟರ್ ಒಳಗಡೆ ಬಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ, ರಾಘವೇಂದ್ರ ದೇವಸ್ಥಾನ, 5 ದೇವಸ್ಥಾನಗಳೇ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ನಿಮಗೆ ಈ ವಿಡಿಯೋಲ್ಲಿ ಸಿಗುತ್ತೆ ಗೈಸ್. ನಾವು ಅವ್ರನ್ನ ಕೇಳೋಣ, ಬನ್ನಿ. ಪೂಜಾರಿಗೆ ತಮ್ಮ ಹೆಸರು? ನಮ್ಮ ಹೆಸರು ರವಿ ಆರಾಧ್ಯ. ಓಕೆ, ನಮಸ್ಕಾರ. ರವಿ ಆರಾಧ್ಯ ಅಂತ ನಮ್ಮ ಹೆಸರು. ಸುಮಾರು ನಾವು 25 ವರ್ಷಗಳ ಕಾಲದಿಂದ ಪೂಜೆ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದೀವಿ. ಓಕೆ. ಹಾಗೂ ಇದು ಸ್ವಾಮಿ ಬಂದು ವಂಶಪರಂಪರೆಯವಾಗಿ 5 ತಲೆಮಾರಿಂದ ಪೂಜೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸ್ವಾಮಿ ಬಂದು ಇದು ಮೂಲ ವಿಗ್ರಹ ಬಂದು ಜೀವಂತವಾಗಿ ಸಮಾಧಿ ಅಂತ ನಮ್ಮ ಮಾವಾರು ಹೇಳ್ತಾ ಇದ್ರು, ರಾಹುಲ್ ತಂದೆಯವರು ಅವ್ರಿಗೆ ಹೇಳ್ತಾ ಇದ್ರಂತೆ ಜೀವಂತ ಸಮಾಧಿ ಆಗಿರೋದು. ಸ್ವಾಮಿ ಸಂಚಾರ ಬಂದು ಸಂಚಾರದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಪುಣ್ಯಕ್ಷೇತ್ರ ಅಂತ ಹೇಳಿ ಈ ಕ್ಷೇತ್ರದಲ್ಲಿ ಅವರು ತಪಾಸ್ ಮಾಡಿ ಇಲ್ಲೇ ಅವರು ಜೀವಂತವಾಗಿ ಸಮಾಧಿ ಆಗಿದ್ದಾರೆ ಅಂತ. ಇವಾಗ ಅದನ್ನ ಇಲ್ಲಿನ ಭಕ್ತರೆಲ್ಲ ಸರಿ ಪಠ ಅಂತ ಹೇಳ್ತಾರೆ, ಅದು ಜೀವಂತ ಸಮಾಧಿ ಅಂತ ಹೇಳ್ತಾರೆ, ದೇವಾಲಯ ಅಂತಾನು ಹೇಳ್ತಾರೆ. ಓಕೆ. ಹಾಗೂ ಸ್ವಾಮಿ ಬಂದು ಈ ಮೂಲ ವಿಗ್ರಹ ಏನಿದೆ, ಇದು ಸ್ವಾಮಿ ಹುತ್ತದಲ್ಲಿ ಸಿಕ್ಕಿರುವಂತಹ ಸ್ವಾಮಿ ವಿಗ್ರಹ. ಆ ಮೊದಲು ಹಿಂದೆ ಹುತ್ತದಲ್ಲಿ ಹುತ್ತ ಬೆಳ್ಕೊಂಡಿದ್ದು ಹಾಲಾಕಿ ಕರಗಿಸಿ ಅದನ್ನ ಸ್ವಾಮಿ ಪ್ರತಿಷ್ಠಾಪನೆ ಹಿಂದಿರ ಅದೇ ತರ ಅದೇ ಜಾಗದಲ್ಲಿ ಸ್ವಾಮಿಗೆ ನಿತ್ಯ ರುದ್ರಾಭಿಷೇಕ ಹಾಗೂ ವಿಶೇಷವಾದಂತಹ ಪೂಜೆಗಳು, ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ನಡೀತಾ ಇರುತ್ತೆ. ಹಾಗೂ ಪ್ರತಿ ತಿಂಗಳು ಅಮಾವಾಸ್ಯ ದಿನ ವಿಶೇಷ ಪೂಜೆ ಏನಾದರೂ ಪೂಜೆ ನಡೀತದೆ. ಹಾಗೂ ಶಿವರಾತ್ರಿ ಬಂದಾಗ ರಾತ್ರಿ ಎಲ್ಲ ಜಾಗರಣೆ ಪೂಜೆ ಇರ್ತದೆ. ಹಾಗೂ ಕಾರ್ತಿಕ ಸೋಮವಾರದಲ್ಲಿ 1 ತಿಂಗಳು ಸತತವಾಗಿ ವಿಶೇಷವಾದಂತ ಪೂಜೆಗಳೆಲ್ಲ ನಡೀತವೆ. ವಿಶೇಷವಾಗಿ ಹೂವಿನ ಅಲಂಕಾರ, ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಪ್ರತಿಯೊಂದು ಕಾರ್ಯಕ್ರಮಗಳು ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಸ್ವಾಮಿ ಬಂದು ಇಲ್ಲಿ ಪವಾಡ ಪುರುಷರು, ಪವಾಡ ಬಹಳ ಪವಾಡ ಅಲ್ಲ, ಜನ ಭಕ್ತಾದಿಗಳು ಹರಕೆ ಏನಾದ್ರು ಹೊತ್ಕೊಂಡ್ರೆ ಸ್ಪುರಿ ಆಗ್ತದ, ಪೂರ್ತಿ ಆಗುತ್ತಾ? ಪ್ರತಿ ಅಮಾವಾಸ್ಯೆಗೆ ಹೊತ್ಕೊಂಡು ಸ್ವಾಮಿಗೆ ಮೇಲೆ ವಿಮಾನ ಗೋಪುರದಲ್ಲಿ ಹುತ್ತ ಇದೆ. ಸ್ವಾಮಿ ಹುತ್ತ ವಿಮಾನ ಗೋಪುರದಲ್ಲಿ ಹುತ್ತ ಇದೆ. ಸ್ವಾಮಿ ಸರ್ಪ ರೂಪದಲ್ಲಿ ಬಂದು ಸ್ವಾಮಿ ಸಂಚಾರವಾಗಿದೆ. ಆಗ ಈ ದೇವರಿಗೆ ಅಮಾವಾಸ್ಯ ದಿನ ವಿಶೇಷವಾಗಿ ಹರಕೆ ಮಾಡಿಕೊಂಡ್ರೆ ಎಲ್ಲ ನೆರವೇರುತ್ತೆ. ಆಮೇಲೆ ವೇಣುಗೋಪಾಲ ಸ್ವಾಮಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಗಳೈತಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡಿ ಪೂಜಾರಿಗಳೇ. ಇದು ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಬಂದು ಸುಮಾರು ಚೋಳರ ಕಾಲದಿಂದ 500-600 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರೋದು. ಈ ಸಿದ್ದೇಶ್ವರ ಸ್ವಾಮಿಗಳು ಹಾಗೂ ವೇಣುಗೋಪಾಲ ಸ್ವಾಮಿ, ಇಲ್ಲಿ ಪಕ್ಕದಲ್ಲಿ ನಂಜುಂಡೇಶ್ವರ ಸ್ವಾಮಿ ಹಾಗೂ ಗ್ರಾಮ ದೇವತೆ ಮಾರಮ್ಮ, ಇವರು ಇಷ್ಟು ಜನ ಇಲ್ಲಿ ಪುರಾತನ ಕಾಲದಿಂದ ನೆಲೆ ಬಂದಿದ್ದು ಇಲ್ಲಿ ವಿಶೇಷವಾದಂತಹ ಪವಾಡನೆ ನಡೀತಾ ಇದೆ. ಈ ದೇವನಹಳ್ಳಿ ಮೊದಲು ಇದು ದೇವನಹಳ್ಳಿ ಅಂದ್ರೆ ಗ್ರಾಮವಾಗಿತ್ತು, ಚಿಕ್ಕ ಒಂದು ಗ್ರಾಮ ಆಗಿತ್ತು. ಇವಾಗ ಈ ತದನಂತರ ಪರಿಪೂರ್ಣವಾಗಿ ಬೆಳ್ಕೊಂಡು ಬಂದಿದೆ. ಇವಾಗ ದೇವನಹಳ್ಳಿ ಟೌನ್ ಅಂತ ಮಾಡ್ಕೊಂಡಿದ್ದು. ಮೊದಲು ದೇವನ ದೊಡ್ಡಿ ಅಂತ ಹೆಸರಿದ್ದಿದ್ವ, ತದನಂತರ ಇವಾಗ ಬೆಳೀತಾ ದೇವನಹಳ್ಳಿ ಅಂತ ಹೇಳಿ ಹೆಸರಾಗಿದೆ. ಇಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರ ಬೆಳಿಗ್ಗೆ ಸಂಖ್ಯೆ ಎಲ್ಲ? ಟೈಮಿಂಗ್ಸ್ ಏನು ದೇವಸ್ಥಾನ ಅಂತ ಅದ ಹೇಳಿ. ಬೆಳಗ್ಗೆ 7 ಗಂಟೆಗೆ ನಾವು ದೇವಸ್ಥಾನ ಓಪನ್ ಮಾಡಿದ್ರೆ 11 ಗಂಟೆವರೆಗೂ ಪೂಜೆ ನಡೀತದೆ. ಪೂಜೆ ನಡೆಯುತ್ತೆ. ಬೆಳಗ್ಗೆ 8:30-9 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಮಾಡ್ತೀವಿ. 10:00ಗೆ ಮಹಾಮಂಗಳಾರತಿ ಆಗುತ್ತೆ. ಪ್ರತಿನಿತ್ಯ 2-3 ಜನದ್ದು ಅಭಿಷೇಕ ಇರುತ್ತೆ. ಇರೋರು ಬರ್ತಾರೆ, ಹೋಗ್ತಾ ಇರ್ತಾರೆ ಭಕ್ತಾದಿಗಳು. ಸೋಮವಾರ ವಿಶೇಷವಾದಂತ ಭಕ್ತಾದಿಗಳು ಬರ್ತಾರೆ ಶಿವನಿಗೆ ವಿಶೇಷ. ನಿತ್ಯ ಪೂಜೆ ಕಾರ್ಯಕ್ರಮಗಳು ಕೈಂಕರ್ಯಗಳು ನಡೀತಾ ಇದೆ. ಧನ್ಯವಾದ. ಧನ್ಯವಾದ. ಓಕೆ. ಪೂಜಾರಿಗಳು ಇದ್ರ ಬಗ್ಗೆ ಹೇಳಿ, ಕಳಸ ಯಾಕೆ
ತೆಂಗಿನಕಾಯಿ ಮೇಲೆ ಇದರ ಕೆಳಗಡೆ ಕಳಿಸ್ತಾ ಇದೆ, ಇದರ ಅರ್ಥ ಸ್ವಲ್ಪ ನಮ್ಗೆ ಕೇಳ್ಕೊಡಿ. ಇದು ಬಂದು ಆದಿತ್ಯಾದಿ ನವಗ್ರಹ 9 ಗ್ರಹಗಳ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಅಲ್ಲಿ ವಿಗ್ರಹ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವೇನ್ ಮಾಡಿದೀವಿ, ಅದಕ್ಕೆ ಕಳಸದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಪ್ರತಿ ಅಮಾವಾಸ್ಯೆಗೂ ವಿಶೇಷವಾದಂತಹ ಪೂಜೆ ಕೈಂಕರ್ಯವನ್ನ ಮಾಡ್ತೀವಿ. ಬೆಳಿಗ್ಗೆ ಸ್ವಾಮಿಗೆ ರುದ್ರಾಭಿಷೇಕ, ತದನಂತರ ಇಲ್ಲಿ 9 ನವಗ್ರಹಗಳ ಶಾಂತಿ. ಇದು ಡೈಲಿ ಮಾಡ್ತೀರಾ? ವಿಶೇಷವಾಗಿ ಅಮಾವಾಸ್ಯ ದಿನ ಮಾಡ್ತೀವಿ. ಅಮಾವಾಸ್ಯ ದಿನ ವಿಶೇಷವಾಗಿ ಅಮಾವಾಸ್ಯ ದಿನ ಬಂದ ಭಕ್ತಾದಿಗಳಿಗೆಲ್ಲ ನವಗ್ರಹ ಶಾಂತಿ, ಮಹಾಗಣಪತಿ ಪೂಜೆ ಹಾಗೂ ರುದ್ರ ಕಳಸ ಪೂಜೆ, ವಾಸುದೇವತ ಹಾಗೂ ಇಲ್ಲಿ ಮಹಾಮೃತ್ಯುಂಜಯ ಇದ ಮಹಾಮೃತ್ಯುಂಜಯ ಅಂದ್ಬಿಟ್ಟು ಈ ಒಂದು 9 ನವಗ್ರಹ ಆದಿತ್ಯಾದಿ ನವಗ್ರಹಗಳ ಪ್ರತಿಷ್ಠಾಪನೆ ಮಾಡಿ ಪೂಜೆ ಕೈಂಕರ್ಯಗಳನ್ನ ಬಂದಂತ ಭಕ್ತಾದಿಗಳ ಕೈಯಲ್ಲಿ ಸೇವೆ ಸಲ್ಲಿಸಿ ಪೂಜೆ ಕೈಂಕರ್ಯಗಳನ್ನ ನೆರವೇರಿಸ್ತೀವಿ. ಅಂದ್ರೆ ಅವರ ಹರಕೆಗಳೆಲ್ಲ ಒತ್ಕೋಬಹುದು. ಹೌದು. ಹಾಗೆ ಇಲ್ಲೇನಪ್ಪ, ಇಲ್ಲಿ ಇಲ್ಲಿನ ಒಂದು ವಿಶೇಷ ಏನಪ್ಪ ಅಂತಂದ್ರೆ, ಯಾರೇ ಯಾವುದು ಏನು ಅಂತೇನಿಲ್ಲ, ಯಾರೇ ಭಕ್ತರು ಬಂದ್ರು ಇಲ್ಲಿ ಒಂದು ಹರಕೆ ಕಟ್ಕೊಂಡ್ರೆ ಅವರ ಕಷ್ಟಗಳೆಲ್ಲ ಈಡೇರ್ತದೆ. ಯಾವತ್ತು ಯಾವ ಬೆಳಿಗ್ಗೆ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ಬಂದು ಸ್ವಾಮಿ ಹತ್ರ ನೀವು ಹರಕೆ ಮಾಡ್ಕೊಂಡ್ರೆ ಸ್ವಾಮಿ ಪರಿಪೂರ್ಣವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾನೆ ಹಾಗೂ ಪೂಜೆ ಕೈಂಕರ್ಯಗಳಿಗೆಲ್ಲನೂ ಭಾಗವಹಿಸಿ ಹಾಗೂ